ಒಟ್ಟಿಗೆ ಅಕ್ಕಿ, ಉದ್ದಿನಬೇಳೆ, ತೊಗರಿಬೇಳೆ, ಹೆಸರು ಕಾಳು, ಮೆಂತ್ಯ, ಅವಲಕ್ಕಿ ಇಷ್ಟನ್ನು ಕ್ಲೀನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಟ್ಟ ಅಕ್ಕಿನ 8 ಅವರ್ ಬಿಟ್ಟು ರುಬ್ಬಿಕೊಂಡಿದ್ದೀನಿ. ಮಾಡ್ತಿರೋದು ಬಂದು ದಾವಣಗೆರೆ ಪಾಲಕ್ ಬೆಣ್ಣೆ ದೋಸೆ. ಅದರಿಂದಾಗಿ ಪಾಲಕ್ನ ಕ್ಲೀನಾಗಿ ವಾಶ್ ಮಾಡಿ ಒಂದು 3-4 ಟೈಮ್ಸ್ ವಾಶ್ ಮಾಡಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪಿಗೆ 2 ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. 2-5 ನಿಮಿಷ ಬೇಯಿಸ್ಕೊಳ್ಳಿ ಸಾಕು, ಏನಕ್ಕೆಂದರೆ ದೋಸೆ ಮೇಲೆ ಹಾಕಿದ್ಮೇಲೆ ಮತ್ತೆ ಅದು ಬಾಯ್ಲ್ ಆಗುತ್ತೆ. ಅದರಿಂದಾಗಿ ಮತ್ತೆ ಒಂದ್ಸರಿ 1 ನಿಮಿಷ ಬೇಯಿಸಿದ್ಮೇಲೆ ಮತ್ತೆ ತಿರುವಾಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ ಮೇಲ್ಗಡೆ ಸೊಪ್ಪು ಬೆಂದಿರಲ್ಲ. ಇದರ ಕುದಿಯೋ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. 1-2 ನಿಮಿಷ ತಣ್ಣಗಾಕ್ಲಿಕ್ಕೆ ಬಿಡಿ ಬೇಯಿಸ್ಕೊಂಡು ಸೊಪ್ಪನ್ನ. ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ಪೇಸ್ಟ್ ಆಗೋ ಹಾಗೆ ರುಬ್ಕೊಳ್ಳಿ. ಕ್ಲೀನಾಗಿ ಪೇಸ್ಟ್ ಆಗಿದೆ ನೋಡಿ, ಇಲ್ಲಿ ನೈಸ್ ಆಗಿದೆ. ಅದಕ್ಕೆ ಸ್ವಲ್ಪ ಇವಾಗ ರುಚಿಗೂ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ರೆಡಿಯಾಗಿದೆ, ಸರ್ವ್ ಮಾಡ್ಕೊಳೋಣ ಬೌಲ್ಗೆ. ನೆಕ್ಸ್ಟ್ ಚಟ್ನಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕಡಲೆಪಪ್ಪು, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳೋಣ. ಚಟ್ನಿ ನೋಡಿ, ಈಗ ನೈಸ್ ಕ್ಲೀನಾಗಿ ರುಬ್ಬಿಕೊಂಡಿದ್ದೀನಿ. ಚಟ್ನಿ ರೆಡಿ ಆಯಿತು. ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಸಪ್ರೇಟಾಗಿ. ಅದನ್ನ ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ತೊಗೊಂಡಿದ್ದೀನಿ. ದಾವಣಗೆರೆ ಬೆಣ್ಣೆ ದೋಸೆಗೆ ಏನು ಅಂತ ಹೇಳಿದ್ರೆ, ಆಲೂಗಡ್ಡೆ ಪಲ್ಯಕ್ಕೆ ಯಾವುದೇ ಥರದ್ದು ನಾವು ಇಂಗ್ರೀಡಿಯನ್ಸ್ ಖಾರವಾಗಿ ಮಿಕ್ಸ್ ಮಾಡಲ್ಲ, ಮೆಣಸಿನಕಾಯಿ ಆಗಲಿ ಯಾವುದೇ ಥರದ್ದು. ಅದರಿಂದಾಗಿ ಇಷ್ಟು ಮಾತ್ರ ತೊಗೊಂಡಿದ್ದೀನಿ ನಾನು. ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡ ನಂತರ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ. ಸಾಸಿವೆ ಸಿಡಿದಾಗಿದೆ, ಕರಿಬೇವಿನ ಸೊಪ್ಪು, ನಂತರ ಈರುಳ್ಳಿ, ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಈಗ ನಾನು ಎಣ್ಣೆಗೆ ಹಾಕಲ್ಲ, ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಅದು ಸೀದಿರೋ ಥರ ಆಗ್ಬಿಡುತ್ತೆ. ಅದರಿಂದಾಗಿ ನಾನು ಈ ಥರ ಈರುಳ್ಳಿ ಎಲ್ಲ ಹಾಕ್ಕೊಂಡ ಮೇಲೆ ಹಾಕ್ಕೊತೀನಿ. ಕ್ಲೀನಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಏನಕ್ಕೆ ಅಂತ ಹೇಳಿದ್ರೆ ಅದು ಫುಲ್ಲು ಸ್ಮ್ಯಾಶ್ ಆಗಿಬಿಟ್ರೆ ಚೆನ್ನಾಗಿರಲ್ಲ, ಫುಲ್ಲು ಬಾಯ್ಲ್ ಆಗಿಬಿಟ್ರೆ. ಕೊತ್ತಂಬರಿ ಹಾಕ್ಕೊಳ್ಳೋಣ. ಹಸಿಗೆ ಬೇಕು ಅಂದರೆ ಲಾಸ್ಟಲ್ಲೂ ಹಾಕ್ಕೊಳ್ಳಿ, ನನಗೆ ಹಸಿ ಕೊತ್ತಂಬರಿ ಇಷ್ಟ ಆಗಲ್ಲ. ಅದರಿಂದಾಗಿ ನಾನು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಆಲೂಗಡ್ಡೆ ಹಾಕ್ಕೊಳ್ಳೋಣ. ಇವಾಗ ಆಲೂಗಡ್ಡೆ ಹಾಕ್ಕೊಂಡು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಯಾಕೆಂದರೆ ನಾವು ಮಾಡ್ತಿರೋದು ಬೆಣ್ಣೆ ದೋಸೆ ಅಲ್ವಾ, ಆಲೂಗಡ್ಡೆ ಪಲ್ಯನೂ ಸಹ ಬೆಣ್ಣೆಯಾಗಿದ್ದರೆ ತುಂಬ ಚೆನ್ಅಾಗಿರುತ್ತೆ. ಯಾರ್ಯಾರಿಗೆ ಅದು ಸ್ಮ್ಯಾಶ್ ಆಗಿದ್ದರೆ ತುಂಬ ಸ್ಮ್ಯಾಶ್ ಆದರೆ ಚೆನ್ನಾಗಿರಲ್ಲ, ಯಾರಿಗೆ ಇಷ್ಟ ಆಗಲ್ವೋ ಅಂಥವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಹುಡಿ ಹುಡಿಯಾಗಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ, ಕ್ಲೀನಾಗಿ ಸ್ಮ್ಯಾಶ್ ಆಯಿತು. ಕ್ಲೀನಾಗಿ ಆಲೂಗಡ್ಡೆ ಪಲ್ಯ ರೆಡಿ ಆಗ್ತಾ ಇದೆ. 1-2 ನಿಮಿಷ ಸ್ಟೋವ್ ಮೇಲೆ ಬಿಡೋಣ. ಹಾಗೆ ನಾನೀಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಚಟ್ನಿ, ಪಾಲಕ್ ಸೊಪ್ಪಿನ ಮಸಾಲೆ, ಬೆಣ್ಣೆ, ಆಲೂಗಡ್ಡೆ ಪಲ್ಯ. ಈಗ ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಇಟ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಟೀಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೊಳ್ಳಿ ಪ್ಯಾನ್ ಎಲ್ಲ ಕ್ಲೀನಾಗಿ. ಯಾಕೆಂದರೆ ದೋಸೆ ಕ್ಲೀನಾಗಿ ಬರುತ್ತೆ. ದೋಸೆ ಹಾಕ್ಕೊತಾ ಇದ್ದೀನಿ. ದೋಸೆ ಹಾಕೊಂಡು ಕ್ಲೀನಾಗಿ ರೌಂಡ್ಗೆ ನೋಡಿ ಹೇಗೆ ಬರ್ತಾ ಇದೆ. ಮಗಳಿಗೋಸ್ಕರ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ದೋಸೆ. ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಏನಕ್ಕೆ ಅಂದರೆ ಮತ್ತೆ ನಾನು ಬೆಣ್ಣೆನ ಯೂಸ್ ಮಾಡ್ತೀನಲ್ಲ, ಅದರಿಂದಾಗಿ ಮತ್ತೆ ದೋಸೆ ಎದೊಳ್ಬೇಕು ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊತಾರೆ. ಒಂದು ಟೀಸ್ಪೂನ್ ಅಷ್ಟು. ಸ್ವಲ್ಪ ಬಾಯ್ಲ್ ಆಗಿದೆ ದೋಸೆ, ಈಗ ಕ್ಲೀನಾಗಿ ಬೆಂದಿದೆ. ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಪಾಲಕ್ ಮಸಾಲೆ ಹಾಕ್ಕೊಂಡು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಮಾಡ್ಕೊಳ್ಳೋಣ. ಕ್ಲೀನಾಗಿ ಸ್ಪ್ರೆಡ್ ಆಗಬೇಕು ಎಲ್ಲ ಕಡೆಗೂ.
ಅದಕ್ಕೆ ಸ್ವಲ್ಪ ಇವಾಗ ಬೆಣ್ಣೆ ಹಾಕ್ಕೊತ ಇದ್ದೀನಿ. ಬೆಣ್ಣೆ ಕ್ಲೀನಾಗಿ ಸ್ಪ್ರೆಡ್ ಆಗಬೇಕು ಎಲ್ಲ ಕಡೆಗೂ, ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊತ ಇದ್ದೀನಿ. ನೋಡಿ ಮೆಲ್ಟ್ ಆಗ್ತಾ ಇದೆ ಬೆಣ್ಣೆ ಕ್ಲೀನಾಗಿ, ಕ್ಲೀನಾಗಿ ಮೆಲ್ಟ್ ಆಯಿತು. ಸೊ ಮೆಲ್ಟ್ ಆಗಿದ್ದು ಮಧ್ಯದಲ್ಲೇ ಬಿಟ್ಬಿಡ್ತೀನಿ, ಕ್ಲೀನಾಗಿ ಅದು ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆಗೂ ಬೆಣ್ಣೆ. ನೋಡಿ ಎಷ್ಟು ಕ್ಲೀನಾಗಿ ಬಂತು ದೋಸೆ, ಕ್ರಿಸ್ಪಿ ಆಗಿದೆ. ಈಗ ಫೋನ್ ಎತ್ತಿಟ್ಕೊಳ್ತೀನಿ, ಬೇರೆ ಇನ್ನೊಂದು ದೋಸೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನಿಮಗೆ. ನೋಡ್ತೀರಿ ನಿಮ್ಗೆ, ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಈಗ ಒಂದು ಕಡೆ ಸರ್ವ್ ಮಾಡ್ಕೊತೀನಿ, ಇನ್ನೊಂದು ದೋಸೆ ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ದೋಸೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಮತ್ತೆ ಪಾಲಕ್ ಸೊಪ್ಪಿನ ಮಸಾಲೆ ಹಾಕ್ಕೊಂಡು ಎಲ್ಲ ಮತ್ತೆ ಸ್ಪ್ರೆಡ್ ಮಾಡ್ಕೊತೀನಿ. ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು, ಕ್ಲೀನಾಗಿ ಸ್ಪ್ರೆಡ್ ಆಗಬೇಕು ಎಲ್ಲ ಕಡೆಯೂ. ಅದು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡೋಣ. ನೋಡಿ ಎಷ್ಟು ಕ್ಲೀನಾಗಿ ಸ್ಪ್ರೆಡ್ ಆಯಿತು, ಕ್ಲೀನಾಗಿ ಬಾಯ್ಲ್ ಆಯಿತು ದೋಸೆ. ಬೆಣ್ಣೆ ಹಾಕ್ಕೊತ ಇದ್ದೀನಿ ಈಗ ಕ್ಲೀನಾಗಿ, ಕ್ಲೀನಾಗಿ ಸ್ಪ್ರೆಡ್ ಆಗಬೇಕು ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು. ಮೊದಲಿನ ದೋಸೆ ಹೇಗೆ ಮಾಡಿದೆ ಹಾಗೆ ಸೇಮ್. ದೋಸೆ ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ, ಏನಕ್ಕೆ ಅಂದರೆ ಸಾಫ್ಟಾಗಿರುತ್ತಲ್ಲ ದೋಸೆನೂ ಸಹ, ಮತ್ತು ಪಾಲಕ್ ತುಂಬ ಒಳ್ಳೆಯದು ಮಕ್ಕಳಿಗೆ ಮೈನ್ ಆಗಿ. ಸೊ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಅನ್ನೋದು ಒಂದು ಥಿಂಗ್ ಏನು ಅಂತ ಹೇಳಿದ್ರೆ, ಯಾರ್ಯಾರು ಇದ್ದು ಈ ಚಾನಲ್ನ ಇನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೇಗಿತ್ತು? ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಓಕೆ.